ಈ ಪ್ರಪಂಚದಲ್ಲಿ ಯಾರು ನಂಬಕಾಗಲ್ಲ ಹುಸಿದ ಮಗನಿಗೆ ಕೈ ಕೊಟ್ಟು ಹೋದರು ನೀವು ನಿಮ್ಮನ್ನ ನಂಬಕಾಗಲ್ಲ ಶ್ರೀಕಾಂತ ಪದೇ ಪದೇ ಅದನ್ನೇ ಮಾತಾಡಬೇಡ ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಅಲ್ಲ ಕಣೋ ನಿನ್ನ ದುಡ್ಡು ನಾನು ನಿನಗೆ ಕೊಟ್ಟೆ ಕೊಡ್ತೀನಿ ಏನಂದ್ರೆ ಪ್ರೀತಿನ ಹಾಗಾದ್ರೆ ನನಗೆ ಅಣ್ಣನೇ ಬೇಡ ನನ್ನ ಜೊತೆ ಬಂದ್ಬಿಡಿ ನಾನು ಕಳ್ಕೊಂಡ್ರೆ ಪ್ರೀತಿ ನನಗೆ ಕೊಡಿ ನಿನಗೆ ಅಷ್ಟು ಸಮಯ ಕೊಡಕ ಆಗದಿರೋಷ್ಟು ದೂರ ನಾನು ಹೋಗಿದೆ ಅನ್ಕಣೋ ಮತ್ತೆ ವಾಪಸ್ ಬರಕ ಆಗಲ್ಲ ಸದ್ಯಕ್ಕೆ ಹಣ ತಗೋ ಗಲಾಟೆ ಮಾಡಬೇಡ ಆದ್ರೆ ಕುಡಿದು ಕುಡಿದು ಹಾಳಾಗಬೇಡ ಎಲ್ಲರ ಹಾಗೆ ಒಳ್ಳೆಯವನಾಗಿ ಬದುಕೋ ನಿನಗೆ ಏನು ಬೇಕೋ ನಾನು ಮಾಡ್ತೀನಿ ನನಗೆ ನಿಮ್ಮ ಬುದ್ಧಿವಾದ ಬೇಕಿಲ್ಲ ಹಣ ಕೊಡಿ ಅಷ್ಟೇ ಬರಿ ದುಡ್ಡು ದುಡ್ಡು ಅಂತಿದ್ರೆ ನಾನು ವಾಪಸ್ ಹೋಗಬೇಕಾಗುತ್ತೆ ನೀವು ದುಡ್ಡು ಕೊಡದೆ ಹೋದ್ರೆ ಸೂರ್ಯ ಮನೆ ಮುಂದೆ ಬಂದು ಗಲಾಟೆ ಮಾಡ್ತೀನಿ ಆ ಸೂರ್ಯನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅವನ ಚೆನ್ನಾಗಿ ಆಟ ಆಡಿಸ್ತೀನಿ ಆಗ ನೀವು ಅಲ್ಲಿಗೆ ಬಂದೇ ಬರ್ತೀರಾ ಏನು ಸೂರ್ಯನ ಮೇಲೆ ಗಲಾಟೆ ಮಾಡ್ತೀಯಾ ಹೌದು ನನಗೆ ಬರಬೇಕಾಗಿರೋ ದುಡ್ಡು ಬರಲಿ ಅಂತ ನಾನು ಖಂಡಿತ ಗಲಾಟೆ ಮಾಡ್ತೀನಿ ಅವನತ್ರ ಮಾತ್ರ ಅಲ್ಲ ನಿನ್ನ ಕಡೆಯವರ ಎಲ್ಲರತ್ರನು ಗಲಾಟೆ ಮಾಡ್ತೀನಿ ಛೇ ನೀನು ತುಂಬಾನೇ ಮುಂದುವರೆದಿದ್ದೀಯಾ ಇದನ್ನೆಲ್ಲ ಯಾರು ನಿನಗೆ ಸರಿಯಾಗಿ ಹೇಳ್ಕೊಡ್ತಿದ್ದಾರೆ ಅದಕ್ಕೆ ಇಷ್ಟು ಹೆದರಿಸ್ತಿದ್ದೀಯಾ ನಿನ್ನನ್ನು ಹುಡುಸಿ ತಪ್ಪಿಗೆ ನಿಂಗೆ ಹಣ ಕೊಟ್ಟೆ ಕೊಡ್ತೀನಿ ತಗೋ ದುಡ್ಡು ದುಡ್ಡು ತಗೊಂಡು ಹೋಗೋ ಯಾರಿಗೂ ತೊಂದರೆ ಕೊಡಬೇಡ गाड़ी अड्ड हाकबिट्टु यारो दरोडेकोरु नन्न दुड्डु कित्तुकोंडु नन्न गाड़ी कीनु तगोंडु होगिबिट्रु मेडम केनु इष्टु ईजियागि हेळ्तिद्या आ दुड्डन्न कोडिसोदक्के नानु एष्टेल्ल कष्टपट्टिद्दीनि गोत्ता नी नोडिद्रे यारो एत्कोंडु होगिद्रु अंत अष्टु आरामागि हेळ्तिद्या सरि बंदोरु हेगिद्रु एष्टु जन इद्रु याव गाडियल्लि बंदिद्रु अदेल्ल ननगे एनु गोत्तिल्ल मेडम आद्रे अवरु मूरु जन इद्रु मूरु जनन ನನ್ನ ಮುಂದೆ ಕಾರಲ್ಲಿ ಮೂರು ಜನ ಹೋದ್ರು ಹಾಗಾದ್ರೆ ಅವರೇ ಇರಬೇಕು ಹಾ ಹೌದು ಅವರೇ ಇರಬಹುದು ಆ ಗಾಡಿ ಮೇಲೆ ಆರ್ತಿ ಟ್ರಾವೆಲ್ಸ್ ಅನ್ನೋ ಸ್ಟಿಕ್ಕರ್ ಇತ್ತು ಸರಿ ಸರಿ ಒಂದು ಕೆಲಸ ಮಾಡೋಣ ನಾನು ನಿನ್ನ ಈಗ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಏನು ನಡೆದೋ ಅದನ್ನ ಡೀಟೇಲ್ ಆಗಿ ಹೇಳಿಬಿಡು ಇದರ ಮೂರು ಜನ ಬಂದಿದ್ರು ದರೋಡೆ ಮಾಡ್ಕೊಂಡು ಇರೋ ಬರೋ ದುಡ್ಡೆಲ್ಲ ಎತ್ಕೊಂಡು ಹೊರಟೋದ್ರು ಆ ಗಾಡಿ ಆರ್ತಿ ಟ್ರಾವೆಲ್ಸ್ ಸೇರಿದ್ದು ಅಂತ ಎಲ್ಲ ವಿಚಾರನೂ ಹೇಳಬೇಕು ಸರಿನಾ ಸರಿ ಮೇಡಂ ಬಾ 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 ನಡೆ ಮೇಡಂ ಬೇಗ ಹೋಗೋಣ ಸರ್ ಸರ್ ನಾನು ದುಡ್ಡು ಕೊಡಿ ಕೂತ್ಕೊಳ್ಳಿ ರಿಲ್ಯಾಕ್ಸ್ ಏನಾಯ್ತು ಅಂತ ಸ್ವಲ್ಪ ನಿಧಾನ ಡೀಟೇಲ್ ಆಗಿ ಹೇಳಿ ಸರ್ ನನ್ನ ದುಡ್ಡು ದರೋಡೆ ಆಗಿದೆ ಸರ್ ಬೇಗ ಹೊರಡಿ ಸರ್ ನನ್ನ ದುಡ್ಡು ಕೊಡಿ ಸರ್ ಏನಾಯ್ತು ಅದನ್ನ ಹೇಳಿ ಅಯ್ಯೋ ಸರ್ ಅದನ್ನೆಲ್ಲ ಹೇಳ್ತಾ ಕೂತ್ರೆ ತಪ್ಪಿಸ್ಕೊಂಡು ಹೋಗ್ತಾರೆ ಅವರು ತಪ್ಪಿಸ್ಕೊಂಡು ಹೋಗಾಯ್ತ್ರಿ ಆಯ್ತಾ ನಿಮ್ಮ ಟೆನ್ಷನ್ ನನ್ನ ಮೇಲೆ ಹೊರಸೋದಕ್ಕೆ ಬರಬೇಡಿ
ನಿಮ್ಮ ಹಣ ಮತ್ತು ಅವರು ಎಲ್ಲೂ ಹೋಗಲ್ಲ ಈಗ ಏನಾಯ್ತು ಅಂತ ಡೀಟೇಲ್ ಆಗಿ ಒಂದು ಕಂಪ್ಲೇಂಟ್ ಬರೆದು ಕೊಡಿ ನಿಮ್ಮ ಹೆಸರೇನು ಶ್ರೀಕಾಂತ್ ಶ್ರೀಕಾಂತ್ ಅಂತ ಸರ್ ಎಷ್ಟು ಹಣ ದರೋಡೆ ಆಗಿದೆ 10 ಲಕ್ಷ ಸರ್ 10 ಲಕ್ಷನ ಅಷ್ಟೊಂದು ದುಡ್ಡು ತಕೊಂಡು ಎಲ್ಲಿಗೆ ಹೊರಟಿದ್ರಿ ನಮ್ಮ ತಂದೆ ಕೊಟ್ಟರು ತಗೊಂಡು ಹೋಗ್ತಾ ಇದ್ದೆ ಸರ್ ನಿಮ್ಮ ತಂದೆನಾ ನಿಮ್ಮ ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಬರ್ತಿದ್ರ ಏನ್ ಸರ್ ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನಗೆ ಬೀಪ್ ರೈಸ್ ಮಾಡ್ತಿದ್ರ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ಸರ್ ನನ್ನ ತಂದೆ ಅಮೆರಿಕದಿಂದ ಬಂದು ಅವರ ಸ್ನೇಹಿತನ ಮನೆಯಲ್ಲಿ ಇದ್ದರು ನಾನು ಅವರಿಗೆ ದುಡ್ಡು ಕೇಳಿದ್ದೆ ಅವರತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ ನನ್ನ ಸ್ನೇಹಿತನತ್ರ ಇಸ್ಕೊಡ್ತೀನಿ ವಿವೇಕಾನಂದ ಪಾರ್ಕ್ಹತ್ರ ಬಾ ಅಂತ ಹೇಳಿದ್ರು ನಾನು ಅಲ್ಲಿಗೆ ಹೋದೆ ಅವರು ನನಗೆ ದುಡ್ಡು ಕೊಟ್ಟರು ಅಷ್ಟೊಳಗಡೆ ಯಾರು ರೌಡಿಗಳು ನನಗೆ ಅಟ್ಯಾಕ್ ಮಾಡಿಬಿಟ್ಟು ನನಗೆ ಹೊಡೆದ್ಬಿಟ್ಟು ದುಡ್ಡು ಕಿತ್ಕೊಂಡು ಹೋದ್ರು ಸರ್ ನಿಮ್ಮ ಹತ್ರ ಹಣ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು ಏನು ರೋಡ್ ಸೈಡ್ ಹಣ ಎಣಿಸ್ತಿದ್ರ ನಾನೇನು ಅಷ್ಟೊಂದು ದಡ್ಡಲ್ಲ ಸರ್ ನನ್ನ ಬ್ಯಾಗ್ ತೆಗೆದು ನೋಡಿಲ್ಲ ಬ್ಯಾಂಕ್ ಅಕೌಂಟಿಗೆ ಹಾಕೋಣ ಅಂತ ನಾನು ತಗೊಂಡು ಹೋಗ್ತಾ ಇದ್ದೆ ಅಷ್ಟೊಳಗಡೆ ಹೀಗೆ ಆಗೋಯ್ತು ಸರ್ ಅಂದಮೇಲೆ ಆ ದರೋಡೆಕೋರರಿಗೆ ನಿಮ್ಮ ಕೈಗೆ ಹಣ ಬರುತ್ತೆ ಅಂತ ಮುಂಚೆನೇ ಗೊತ್ತಿತ್ತು ಇರಬಹುದು ಸರ್ ನಿಮ್ಮ ತಂದೆ ನಿಮಗೆ ದುಡ್ಡು ಕೊಡ್ತಿರೋ ವಿಷಯ ನೀವು ಯಾರಿಗಾದರೂ ಹೇಳಿದ್ರಾ ನಾನು ಯಾರಿಗೂ ಹೇಳಿಲ್ಲ ಸರ್ ನಿಮ್ಮ ತಂದೆ ಯಾರಿಗಾದರೂ ಹೇಳಿದ್ರಾ ಅದು ನನಗೆ ಗೊತ್ತಿಲ್ಲ ಈ ದರೋಡೆ ಮಾಡಕ್ಕೆ ಬಂದ್ರಲ್ಲ ಅವರು ಹೇಗಿದ್ರು ಯಾವ ಭಾಷೆ ಮಾತಾಡ್ತಿದ್ರು ಸರ್ ಇದಕ್ಕೂ ಮುಂಚೆ ಅವರನ್ನು ನಾನು ಎಲ್ಲೂ ನೋಡಿಲ್ಲ ಆದ್ರೆ ಕನ್ನಡ ಮಾತಾಡ್ತಾ ಇದ್ರು ಅವರು ಬಂದಿರೋ ಗಾಡಿ ಆರ್ತಿ ಟ್ರಾವೆಲ್ಸ್ ಅಂತ ನನಗೆ ನೆನಪಿದೆ ಸರ್ ಏನು ಆದಿ ಟ್ರಾವೆಲ್ಸ್ ಗೆ ಸೇರಿದ ಕಾರ ಅಯ್ಯೋ ಆದಿ ಟ್ರಾವೆಲ್ಸ್ ಅಲ್ಲ ಸರ್ ಆರ್ತಿ ಆರ್ತಿ ಟ್ರಾವೆಲ್ಸ್ ಬೇಗ ಎಫ್ಐಆರ್ ಬುಕ್ ಮಾಡ್ಕೊಂಡು ಆ ಕಾರ್ಡ್ನ ಹಿಡಿದು ನನಗೆ ದುಡ್ಡು ಕೊಡಿಸಿ ಸರ್ ಅವ್ರು ಊರು ಬಿಟ್ಟು ಹೋದ್ರೆ ನನಗೆ ದುಡ್ಡು ಸಿಗಲ್ಲ ಬೇಗ ಎಫ್ಐಆರ್ ಬುಕ್ ಮಾಡಿ ಸರ್ ಒಂದು ನಿಮಿಷ ಶ್ರೀಕಾಂತ್ ಅವ್ರು ಒಂದು ನಿಮಿಷ ನಿಮ್ಮ ತಂದೆ ಹೆಸರೇನು ಅವ್ರು ಎಲ್ಲಿದ್ದಾರೆ ರೇವಣ್ಣ ಅಂತ ಸೂರ್ಯನ ಮನೆಯಲ್ಲಿ ಇದ್ದಾರೆ ನಿಮ್ಮ ತಂದೆ ಹೆಸರೇನು ಅಂದ್ರಿ ರೇವಣ್ಣ ಅಂತ ಸರ್ ಅವ್ರಿಗೆ ವಿಚಾರ ಗೊತ್ತಾ ಹೇಳಿಲ್ಲ ಸರ್ ಹೇಳಿದ್ರೆ ಬೈಯಲ್ವಾ 10 ಲಕ್ಷ ಸರ್ 5 ನಿಮಿಷನೂ ನನ್ನ ಹತ್ರ ಇರಲಿಲ್ಲ ನಾನು ಏನಾದ್ರು ಹೇಳಿದ್ರೆ ಮತ್ತೆ ನನಗೆ ದುಡ್ಡು ಕೊಡ್ತಾರಾ ಸರ್ ಒಳ್ಳೇದಾಯ್ತು ಏ ನೀವು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಶ್ರೀಕಾಂತ್ ಅವರೇ ನನಗೆ ಹೊರಗೆ ಹೋಗಿ ಬರ್ತೀನಿ ಕನ್ಸರ್ನ್ ಪೀಪಲ್ನ ನಾನು ವಿಚಾರಿಸ್ತೀನಿ ಸದ್ಯಕ್ಕೆ FIR ಬುಕ್ ಮಾಡೋದು ಬೇಡ FIR ಬುಕ್ ಮಾಡದೆ ಹೋಗ್ತೀರಾ ಹೌದು FIR ಅಂದರೆ ಪ್ರೊಸೀಜರ್ ಅದು ಇದು ಅಂತ ಡಿಲೇ ಆಗುತ್ತೆ ದುಡ್ಡು ಸಿಗೋದು ಲೇಟ್ ಆಗುತ್ತೆ ಒಂದು ಕೆಲಸ ಮಾಡ್ತೀನಿ ಈಗ ಹೊರಗೆ ಹೋಗಿ ಯಾರ ಮೇಲೆ ಅನುಮಾನ ಇದೆಯೋ ಅವ್ರನ್ನ ವಿಚಾರಿಸ್ಕೊಂಡು ಬರ್ತೀನಿ ದುಡ್ಡು ಸಿಕ್ಕಿದ್ರೆ ತಕ್ಷಣ ತಂದ್ಕೊಡ್ತೀನಿ ಅದಕ್ಕೆ ಎಷ್ಟಕ್ಕೆ FIR ಅಲ್ಲ ಯಾಕೆ ಅದೇನು ಮಾಡ್ತೀರೋ ಮಾಡಿ ಸರ್ ಒಟ್ಟಿನಲ್ಲಿ ನನಗೆ ಹಣ ಸಿಕ್ಕರೆ ಸಾಕು ದಯವಿಟ್ಟು ಸರ್ ಒಂದು ನಿಮಿಷ ನೀವಿಲ್ಲೇ ಇರಿ ನಾನು ಬರ್ತೀನಿ ಇವನೇನಪ್ಪ FIR ಬುಕ್ ಮಾಡಲ್ಲ ಅಂತಾನೆ ಇವನೇ ಅಸಮಿ ಪೊಲೀಸು ಏನ ನನ್ನ ದುಡ್ಡು ನನಗೆ ಬಂದರೆ ಸಾಕು ತಗೊಳ್ಳಿ ಮೇಡಮ್ 10 ಲಕ್ಷ ಸರಿಯಾಗಿದೆ ತಾನೇ ಸರಿ ಇದೆ ಮೇಡಮ್ ಒಂದ್ಸಲ ನೋಡ್ಕೊಳ್ಳಿ ಇಟ್ಸ್ ಓಕೆ ನಿಮ್ಗಳಿಗೆ ಸೇರ್ಬೇಕಾಗಿರೋದು ಟೈಮಿಗೆ ಸರಿಯಾಗಿ ಸೇರುತ್ತೆ ಹೊರಡಿ ಸರಿ ಮೇಡಮ್ ಬರ್ತೀವಿ ಏನ್ ಮೇಡಮ್ ನಿಮ್ ಧೈರ್ಯ ಮೆಚ್ಚಲೇಬೇಕು 10 ಲಕ್ಷ ಸಿಕ್ಕರೆ ಯಾರಾದ್ರೂ ಎಗರಿಸ್ಕೊಂಡು ಓಡ್ ಹೋಗ್ತಾರೆ ಆದ್ರೆ ಇಷ್ಟು ನ್ಯಾಯವಾಗಿ ನಿಮ್ ಕೈಗೆ ತಂದು ಕೊಡ್ತಾ ಇದಾರಲ್ಲ ಏನು ನಿಮ್ ಕಂಡ್ರೆ ಅಷ್ಟೊಂದು ಭಯನ ಅವ್ರಿಗೆ ನಾನು ಯಾರಾದ್ರೂ ಒಬ್ಬನೇ ವ್ಯಕ್ತಿಗೆ ಈ ಕೆಲಸನ ಒಪ್ಪಿಸಿದ್ರೆ ನೀ ಹೇಳೋ ಹಾಗೆ ಮಾಡ್ತಿದ್ದ ಅಥವಾ ಒಂದೇ ಗುಂಪಿಗೆ ಒಪ್ಪಿಸಿದ್ರು ಕೂಡ ನೀ ಹೇಳೋ ಹಾಗೆ ನಡೀತಿತ್ತು ಆದ್ರೆ ನಾನು ಕಳಿಸಿದ 3 ಜನ ಬೇರೆ ಬೇರೆ ಗುಂಪಿನವರು ಬೇರೆ ಬೇರೆ ಏರಿಯಾದವರು ಕೂಡ ಒಬ್ಬಂಗೆ ಈ ತರ ದುಡ್ಡು ಹೊಡಿಬೇಕು ಅನ್ನೋ ಐಡಿಯಾ ಬಂದರೂ ಕೂಡ ಇನ್ನಿಬ್ರು ನನ್ನ ಕಡೆಯವರು ಅನ್ನೋ ಭಯ ಅವನಿಗಿರುತ್ತೆ ಸೊ ಅವನು ಆ ಕೆಲಸ ಮಾಡೋಕ್ಕೆ ಹೋಗಲ್ಲ ಸೇಫ್ ಆಗಿ 10 ಲಕ್ಷ ನನ್ನ ಕೈಗೆ ಸೇರ್ತು ನಾನು ಮಾಡಿರೋ ಪ್ಲಾನ್ ಪ್ರಕಾರ ಎಲ್ಲ ಸಲೀಸಾಗಿ ನಡೀತು ಏನಾದರೂ ಅರ್ಥ ಆಯ್ತಾ ಅರ್ಥ ಆಯ್ತು ಮೇಡಮ್ ಅವ್ರು ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಯಾರು ಹಣ ಎಗರಿಸೋ ಧೈರ್ಯ ಮಾಡಲ್ಲ ಕರೆಕ್ಟ್ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತ್ರ ಅವ್ರುಗಳನ್ನ ನಾನು ಒಬ್ರಿಗೊಬ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಹಾಗಾಗಿ ಅವ್ರ ಮಧ್ಯೆ ಒಗ್ಗಟ್ಟಿರಲಿಲ್ಲ ಅಲ್ವಾ ಸೊ ಹಣನ ನೀಟಾಗಿ ತಗೊಂಬಂದು ನನ್ನ ಕೈ ಕೊಟ್ಬಿಟ್ಟು ಹೋದ್ರು ಸೂಪರ್ ಮೇಡಮ್ ನೀವು ಇಲ್ಲ ಅಂದ್ರೆ 10 ಲಕ್ಷ ಎಗರಿಸ್ಬಿಡ್ತಿದ್ರು ಇಲ್ಲ 10 ಲಕ್ಷ ನನಗೆ ಮಾತ್ರ ಆದ್ರೆ ಅದೇ ಅವ್ರುಗಳು ಅವ್ರವರಲ್ಲೇ ಪ್ಲಾನ್ ಮಾಡಿದ್ರೆ ತಲಾ 2.5 ಲಕ್ಷ ಸಿಕ್ತಿತ್ತು ಅಷ್ಟೇ 10 ಲಕ್ಷಕ್ಕಿಂತ 2.5 ಲಕ್ಷ ಕಡಿಮೆ ಅಲ್ವಾ ಅದು ಅಲ್ದೇನೆ ಒಂದ್ಸತಿ ನಂಬಿಕೆ ಕಳ್ಕೊಂಡ್ರೆ ತುಂಬಾ ಕಷ್ಟ
ಇಂತ ಕೆಲಸ ಎಲ್ಲ ಮಾಡಬೇಕು ಅಂದ್ರೆ ವಿಶ್ವಾಸ ತುಂಬಾ ತುಂಬಾ ಮುಖ್ಯ ಆಗುತ್ತೆ ಆ ವಿಚಾರ ಅವರಿಗೂ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಹೇಳಿರೋ ಈ ಹಣನ ನೀಟಾಗಿ ಸೇಫ್ ಆಗಿ ನನ್ನ ಕೈಗೆ ತಂದು ಕೊಟ್ಟಿರೋದು ಒಂದ ಸಲ ವಿಶ್ವಾಸ ಗಳಿಸಿದ್ರೆ ಈ ತರ ಎಷ್ಟು ಲಕ್ಷಗಳನ್ನು ಬೇಕಾದರೂ ಸಂಪಾದನೆ ಮಾಡಬಹುದು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು ಅಬ್ಬಾ ನಿಮ್ಮ ಲೆಕ್ಕಾಚಾರ ಯಾರಿಗೂ ಅರ್ಥ ಆಗಲ್ಲ ನಿಮ್ಮ ಐಡಿಯಾ ಸೂಪರ್ ಮೇಡಂ ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಈಗ ಆ ವಿಷಯ ಬಿಡು ಈಗ ತಾವು ಕೂಡ ಇದೇ ನಿಯತ್ತನ್ನ ತೋರಿಸಿ ಈ ಬ್ಯಾಗ್ ಅನ್ನು ತುಂಬಾ ಸೇಫ್ ಆಗಿ ಆದಿ ಕೈ ಸೇರೋ ಹಾಗೆ ಮಾಡಿ ಯಾವುದೇ ಕಾರಣಕ್ಕೂ ಆದಿಗಾಗ್ಲಿ ನಿರೋಷಂಗಾಗ್ಲಿ ಅನುಮಾನ ಬರಬಾರದು ತುಂಬಾ ಹುಷಾರ ನಡೆಯಬೇಕು ಹೌದು ಇಷ್ಟಕ್ಕೂ ಈ ಕೆಲಸ ಹೇಗೆ ಮಾಡ್ತೀಯಾ ಸರಿ ಅದೇನು ಮಾಡ್ತೀಯೋ ಮಾಡು ಆದರೆ ಬ್ಯಾಗ್ ಅವನ ಕೈ ಸೇರೋ ಅಷ್ಟೊತ್ತಿಗೆ ಯಾರಿಗೂ ಅನುಮಾನ ಬರಬಾರ್ದು ಯಾವುದೇ ರೀತಿ ಶಬ್ದ ಆಗದಿದ್ದಂಗೆ ಹುಷಾರಾಗಿ ಕೆಲಸ ಮುಗಿಸ್ಬೇಕು ಸರಿನಾ ಮೇಡಮ್ ಅಲ್ಲಿ ನೂರಾರು ಗಾಡಿಗಳು ಓಡಾಡ್ತಾ ಇರ್ತವೆ ಸಿಕ್ಕಾಪಟ್ಟೆ ಶಬ್ದ ಹೊರಗಿನವ್ರಿಗೆ ಕೇಳಿಸೋದಿಲ್ಲ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನನಗೆ ಬ್ಯಾಗ್ ಕೊಡಿ ತಂದೆ 10 ಲಕ್ಷ ತಗೊಂಡು ಹೋಗಿ ಯಾರು ಕೊಟ್ರು ಅಂತ ಗೊತ್ತಾಯ್ತು ಆದರೆ ಅದನ್ನ ನಿಂಗೆ ಹೇಳಬೇಕೋ ಬೇಡವೋ ಗೊತ್ತಾಗ್ತಿಲ್ಲ ಪ್ಲೀಸ್ ಮುಚ್ಚುಮರೆ ಮಾಡಿಬಿಡಿ ಆಂಟಿ ಡೈರೆಕ್ಟಾಗಿ ಹೇಳಿ ಏನು ವಿಷಯ ಅಂತ ಅವರು ಯಾರ ಹತ್ರನೋ ಮಾತಾಡ್ತಿದ್ರು ಮಾತಾಡ್ತಿರೋ ರೀತಿ ನೋಡಿದ್ರೆ ವಿಷಯ ತುಂಬಾ ಸೀರಿಯಸ್ ಅಂತ ಅನ್ಸುತ್ತೆ ನಿನಗೆ ಗೊತ್ತಾದರೆ ಬೇಜಾರು ಮಾಡ್ಕೋತೀಯೋ ಏನೋ ಯಾಕೆ ಅದು ಆ ಇನ್ನೊಬ್ಬನ ಹೆಸರು ಶ್ರೀಕಾಂತ್ ಅಂತ ಅವನು ನಿನ್ನೆ ಮನೆಗೂ ಬಂದು ಹೋಗಿದ್ನಂತೆ ಕೆಲಸದವ್ರು ಹೇಳಿದ್ರು ಅವನು ನಿಮ್ಮ ತಂದೆನ ಡ್ಯಾಡಿ ಡ್ಯಾಡಿ ಅಂತ ಮಾತಾಡಿಸ್ತಿದ್ನಂತೆ ಅವರಿಬ್ಬರಿಗೂ ಏನೋ ಮಾತಿಗೆ ಮಾತು ಬೆಳೆದು ಜಗಳ ಆಗ್ತಿತ್ತಂತೆ ಏನಂದ್ರೆ ಅವ್ನು ನಮ್ಮ ಡ್ಯಾಡಿನ ಡ್ಯಾಡ್ ಅಂತ ಕರಿತಿದ್ನ ಹಾಗಂತ ಕೆಲಸದವ್ರು ಹೇಳಿದ್ರು ಆದರೆ ಅನುಷ್ಕಾ ನಮ್ಮ ದೇಶದಲ್ಲಿ ಅಣ್ಣ ಅಪ್ಪ ಅಂತೆಲ್ಲ ಮಾತಾಡ್ಸೋದು ಸಹಜ ಆದರೆ ಅವನು ಬಂದು ಹೋದ್ಮೇಲೆ ನಿಮ್ಮ ತಂದೆ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅದಂತೂ ನಿಜ ಹೌದು ತುಂಬಾ ಮೂಡೌಟ್ ಆಗಿದ್ರು ನಾನು ಗಮನಿಸಿದೆ ಏನು ವಿಷಯ ಅಂತ ಅವ್ರ ಮನೆಗೆ ಬಂದ್ಮೇಲೆ ನೀನೇ ಕೇಳಿ ತಿಳ್ಕೊ ಶ್ರೀಕಾಂತ್ ಮನೆಗೆ ಬಂದು ಹೋಗಿರೋ ವಿಚಾರ ನಂಗೆ ಡ್ಯಾಡ್ ಹೇಳಲಿಲ್ಲ ಡ್ಯಾಡ್ ತುಂಬಾ ಅಪ್ಸೆಟ್ ಆಗಿದ್ರು ಕೇಳಿದೆ ನಾನು ಏನಾಯ್ತು ಅಂತ ಹೇಳಲಿಲ್ಲ ಇವಾಗ ಕೇಳಿದ್ರೆ ಹೇಳ್ತಾರ ಆಂಟಿ ಪ್ಲೀಸ್ ಅಲ್ಲಿ ಏನಾಯ್ತು ಅಂತ ಹೇಳಿ ಅಲ್ಲ ಅದು ನಾನು ಹೆಂಗಮ್ಮ ಹೇಳೋದು ಅಲ್ಲಿ ಏನು ನಡೀತೋ ಅದನ್ನ ವಿಡಿಯೋ ಮಾಡಿದ್ದೀನಿ ನೀನೇ ಬೇಕಾದ್ರೆ ನೋಡು ಹಾ ನಿಮ್ಮಂಥವ್ರಿಗೆ ಮೊದಲನೇ ಹೆಂಡತಿ ಹುಟ್ಟಿರೋ ಮಗ ನಾನು ಕಾನೂನು ಪ್ರಕಾರ ನಾನು ನಿಮ್ಮ ಮಗ ಆಗ್ತೀನಿ ಅಂಥವ್ರಿಗೆ 10 ಲಕ್ಷ ಮಾತ್ರನಾ ಎರಡನೇ ಹೆಂಡತಿ ಮಗಳವಳು ಅವಳು ಗಂಡ ಇದನ್ನೆಲ್ಲ ಅನುಭವಿಸ್ಬೇಕಾ ನನ್ನ ತಾಯಿ ಮೇಲಿರೋ ಪ್ರೀತಿ ಇಷ್ಟೇನಾ ನಾನು ನಿಮ್ಮ ಮೊದಲನೇ ಹೆಂಡತಿ ಮಗ ಮೊದಲು ನನಗೆ ಬೆಲೆ ಕೊಡಬೇಕು ಬಾಯಿ ಮುಚ್ಚು ಈ 10 ಲಕ್ಷ ರೂಪಾಯಿ ತಗೊಂಡು ಹೋಗು ದುಡ್ಡು ತಗೊಂಡು ಹೋಗು ಯಾರಿಗೂ ತೊಂದರೆ ಕೊಡಬೇಡ ನಮ್ಮ ಮನೆಯಲ್ಲಿ ನಗು ತರಿಸೋದಕ್ಕೆ ಬಂದಿದ್ಯಾ ನೋಡು ನಿನ್ನ ಕಣ್ಣಲ್ಲಿ ನಾನು ಹೇಗೆ ಅಳು ತರಿಸ್ದೆ ಅಂತ ಆದರ್ಶ ಕುಟುಂಬ ಅಂತೆ ಸೂರ್ಯನ ಕುಟುಂಬ ಪುಸ್ತಕ ಬರೆಯೋದಕ್ಕೆ ಬಂದ್ಬಿಟ್ಲು ಈಗ ಅದು ಹೇಗೆ ಪುಸ್ತಕ ಬರೀತೀಯೋ ನಾನು ನೋಡ್ತೀನಿ ಏನಾಯ್ತಮ್ಮ ಅನುಷ್ಕಾ ಯಾಕೆ ಹೇಗೆ ಅಳ್ತಿದ್ಯಾ ಅಲ್ಲ ಇದೆಲ್ಲ ಅಮೆರಿಕದಲ್ಲಿ ಕಾಮನ್ ಅಲ್ವಾ ಅರ್ಪಿತಾ ಆಂಟಿ ಡ್ಯಾಡ್ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ದಯವಿಟ್ಟು ನನಗೆ ಗೊತ್ತಾಗಿರೋ ವಿಚಾರನ ಡ್ಯಾಡಿಗೆ ಹೇಳಬೇಡಿ ಪ್ಲೀಸ್
ನಾನೇ ಇದನ್ನೆಲ್ಲ ಕಂಡುಹಿಡಿತೀನಿ. ಅಯ್ಯೋ ನಾನು ಯಾಕಮ್ಮ ಹೇಳಕ್ಕೆ ಹೋಗ್ಲಿ, ನೀನ್ ಬೇಡ ಅಂತ ಹೇಳಿದ ಮೇಲೂ ನೀನೇ ವಿಚಾರಿಸ್ಕೋತೀಯ ಅಂದ್ರೆ ನಿನ್ನ ಇಷ್ಟ. ನನಗೆ ಬೇರೆವರ ವೈಯಕ್ತಿಕ ವಿಚಾರದಲ್ಲಿ ಮೂಕ್ ತೋರಿಸೋ ಅಭ್ಯಾಸ ಒಂಚೂರು ಇಲ್ಲಪ್ಪ. ಆದ್ರೆ ಅನುಷ್ಕಾ ಯಾವುದಕ್ಕೂ ಒಂದ್ಸರ್ತಿ ನಿಮ್ಮ ಡ್ಯಾಡಿ ಫೋನ್ ಚೆಕ್ ಮಾಡು. ಹಾ पोलिस डिपार्टमेंट अल्वा गूली नुग नुग्गोदु निमगे अभ्यास आगिरबेकल्वा. नानु आन ड्यूटी बंदिद्रे सीधा हागे नुग्ता इदे, अदर आफ् ड्यूटी मेले बंदिद्दीनि. ओहो हिंदे बंदाग बंदिल्वल्ल सद्य, नीन बंदागेल्ल एनादरू आपन्न तले कट्टे इल्लिंद होगोदु. आदि आफ् ड्यूटी अंत हेळ्तिद्दारल्ल अंदमेलू याके हीगेल्ल माताड्तीय? सरी सरी मन नाटक आड़दे नाटक आती बा कूदो ज्यूस काफी तकिया तरस. हलो रामो मोर आदन ज्यूस तक आर्या बरबंत या ಅದೂ ಇಲ್ಲೇ ಹೋಗಿದ್ದೆ ಬರ್ತಾ ಆದಿತ್ಯನ ಆಫೀಸ್ ನೆನಪಾಯಿತು. ಏ ಇಲ್ಲೇ ಅಲ್ವಾ ಅಂತ ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದೆ. ಚೆನ್ನಾಗಿ ಇಟ್ಕೊಂಡಿದ್ರ ಆಫೀಸ್ನ? ನಾನು ಹೇಗೆ ಚೆನ್ನಾಗಿ ಇಟ್ಕೊಳಕಾಗುತ್ತೆ, ಎಲ್ಲ ಇವಳ ಕೆಲಸ. ಗುಡ್. ಆಫೀಸ್ ಇಷ್ಟೇನಾ ಅಥವಾ ಒಳಗೇನಾದರೂ ಇದೆಯಾ? ಇನ್ನೂ ಇದೆ, ಬಾ ಒಳಗೆ ನೋಡು. ಒಳಗೆ ಏನೋ ಇರುತ್ತೆ, ಕಾರ್ದು ಸ್ಪೇರ್ ಪಾರ್ಟ್ಗಳು, ಹುಡುಗರ ಬಟ್ಟೆ ಬರ ಇರುತ್ತೆ ಅಷ್ಟೇ. ಪರವಾಗಿಲ್ಲ, ಒಂದ್ಸಲ ನೋಡ್ಕೊಂಡು ಬರೋಣ. ಲಾಸ್ಟ್ ಟೈಮ್ ಬಂದಾಗ ಸರಿಯಾಗಿ ನೋಡೋದಕ್ಕಾಗಲಿಲ್ಲ. ಹೌದಾ, ಸರಿ ಬಾ ತೋರಿಸ್ತೀನಿ. ಇದು ಇನ್ನೊಂದು ರೂಮ್, ಇಲ್ಲಿ ಹುಡುಗರ ಬಟ್ಟೆ ಸ್ಪೇರ್ ಪಾರ್ಟ್ಸ್ ಅಷ್ಟೇ ಇರೋದು. ಈ ಹುಡುಗರಿಗೆ ಎಷ್ಟು ಹೇಳಿದ್ರೂ ರೂಮ್ ಕ್ಲೀನ್ ಆಗಿ ಇಟ್ಕೊಳ್ಳಲ್ಲ. ಅದಕ್ಕೆ ಇದೇನಿದು ಇಷ್ಟೊಳ್ಳೆ ಬ್ಯಾಗು ಈ ಮೂಲೆಯಲ್ಲಿ ಇಟ್ಟಿದ್ದೀರಾ? ತೆಗಿರಿ, ಅದರಲ್ಲಿ ಏನಿದೆ ನೋಡೋಣ. ಇದ್ಯಾವ ಬ್ಯಾಗು? ನಾನು ಯಾವಾಗ ಇಲ್ಲಿ ತಂದಿಟ್ಟೆ ನೆಮ್ಮದಿ ಬರ್ತಿಲ್ವಲ್ಲ? ಈ ಬ್ಯಾಗ್ನೆಲ್ಲ ನೋಡ್ದಂಗಿದೆ ಅಲ್ವಾ, ರೇವಣ್ಣ ಅವ್ರ ಬ್ಯಾಗು. ಇಲ್ಲಿಗೆ ಹೇಗೆ ಬಂತು? ಏನೋ ಗೊತ್ತಿಲ್ಲ, ಆದಿ ತಂದಿರ್ಬೇಕನ್ಸುತ್ತೆ. ಆದಿ ಏನ್ ಮಾಡ್ತಾ ಇದೀರಾ ಇಲ್ಲಿ, ಇಷ್ಟು ಗಲೀಜಿದೆ. ಬನ್ನಿ ಒಳಗೆ, ಜ್ಯೂಸ್ ಬಂದಿದೆ. ಬ್ಯಾಗು ಏನೋ ಬ್ಯಾಗು ಗೀಗು ಅನ್ಕೊಂಡು ಬಂದ ತಕ್ಷಣ ಪೊಲೀಸ್ ಬಿದ್ದು ಇಲ್ಲೂ ಬಿಡಲ್ವಾ? ಫಸ್ಟ್ ಒಳಗ್ ಬಾ ಮಾತಾಡೋಣ. ಆದಿ ಈ ಬ್ಯಾಗ್ ಇಲ್ಲಿ ಬಿದ್ದಿತ್ತು, ಇಲ್ಲಿ ಹೇಗ್ ಬಂತು? ಇದು ರೇವಣ್ಣ ಅವ್ರ ಬ್ಯಾಗ್ ಅಂತೆ. ಇದಾ ಇವೋ ಬಿಟ್ಟಾಕ ಅದೆಲ್ಲ ಎದಲಿತ್ತಿದು ಅಲ್ಲೇ ತಾನೆ ಬಿಟ್ಬಿಡ್ ಬಾ. ವಿಚಿತ್ರವಾಗಿದೆ, ನಿಮ್ ಆಫೀಸ್ ಅಲ್ಲಿ ಇರೋ ಬ್ಯಾಗ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ಇರ್ಲಿ, ಅದಕ್ಕೆ ಆ ಬ್ಯಾಗ್ ಒಂಚೂರು ಓಪನ್ ಮಾಡಿ, ಏನಿದೆ ನೋಡೋಣ.
ನಿನ್ ಬ್ಯಾಗ್ ಓಪನ್ ಮಾಡೋವರೆಗೂ ಒಳಗೆ ಬರಲ್ಲ ಅಲ್ವಾ? ಅದೇನ್ ಓಪನ್ ಮಾಡಪ್ಪ, ಒಂದು ಡೌಟ್ ಕ್ಲಿಯರ್ ಆಗಲಿ.